ನಾವು ಇಂಡಿಯಾದಲ್ಲಿ ಇದ್ದಾಗ ವಾರಕ್ಕೊಂದ್ಸತಿ ಹಬ್ಬ ಅಂದ್ರೆ ವೆಜ್ ತಿಂತಾ ಇದ್ವಿ ಅದು ಸ್ಪೆಷಲಿ ಭಾನುವಾರ ಇವಾಗ ತಿನ್ನೋದು ಫ್ರೀಕ್ವೆನ್ಸಿ ಜಾಸ್ತಿ ಆಗ್ಬಿಟ್ಟಿದೆ ವಾರಕ್ಕೊಂದ್ ಎರಡ್ ಮೂರ್ ಸತಿ ಅಂತೂ ಇದ್ದೇ ಇರುತ್ತೆ ಮೇ ಬಿ ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ ಅಂತನೋ ಇಲ್ಲ ಮಕ್ಕಳು ವೆಜ್ ಅಲ್ಲಿ ಏನ್ ಮಾಡಿದ್ರು ಖುಷಿಯಾಗಿ ತಿಂತಾರೆ ಅಂತನೋ ಇಲ್ಲ ಅಂದ್ರೆ ನಾನ್ ವೆಜ್ ಮಾಡೋದ್ ಈಸಿ ಅಂತನೋ ನಾ ಹೇಳದ್ ನಿಜ ಆಕ್ಚುಲಿ ನಾನ್ ವೆಜ್ ಮಾಡೋದು ಟೇಸ್ಟಿ ಆಗಿ ಮಾಡೋದು ತುಂಬಾನೇ ಈಸಿ ಯಾಕಂದ್ರೆ ಒಂದ್ ಜೆಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಒಂದ್ ಸ್ವಲ್ಪ ಫ್ರೈ ಮಾಡ್ಬಿಟ್ರೆ ಟೇಸ್ಟ್ ಆಗಿ ಒಂದು ಐಟಮ್ ರೆಡಿ ಆಗೋಗುತ್ತೆ ಬಟ್ ವೆಜಿಟೇರಿಯನ್ ನ ಟೇಸ್ಟಿ ಮಾಡ್ಬೇಕು ವೆಜ್ ವೆಜ್ ರೆಸಿಪಿನಲ್ಲಿ ಅಂದ್ರೆ ಸ್ವಲ್ಪ ಕಷ್ಟ ಪಡ್ಲೇಬೇಕು ವೆಜ್ ತಿನ್ನೋರು ಶ್ಯೂರ್ ಆಗಿ ಇದನ್ನ ಹೇಳ್ತಾರೆ ಇಂಡಿಯನ್ ಸ್ಟೋರ್ ಅಲ್ಲಿ ತರ್ತೀವಿ ಚಿಕನ್ ನ ಯೂಶ್ವಲಿ ಅದರ್ವೈಸ್ ಕಾಸ್ಕೋದಲ್ಲೂ ತರ್ತೀವಿ ವಿಂಗ್ಸ್ ಮತ್ತೆ ಡ್ರಮ್ ಸ್ಟಿಕ್ ಸಿಗುತ್ತೆ ಕಾಸ್ಕೋಲಿ ಸೊ ಅದನ್ನ ತಂದು ಯೂಶಲಿ ತಂದೂರಿ ತರನೋ ಏನಾದ್ರೂ ಮಾಡ್ಕೊತೀವಿ ಅದ್ ಇವತ್ತು ಪಲಾವ್ ತರ ಏನಾದ್ರೂ ಮಾಡ್ಬಿಟ್ಟು ಸಿಂಪಲ್ ಆಗಿ ಹಾಗೇನೆ ಸ್ಪಿನಚ್ ಮತ್ತೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಗ್ರೀನ್ ಚಿಕನ್ ಕರಿ ರೆಡಿ ಆಯ್ತು ಹಾಗೆ ಲಂಚ್ ಗೆ ಚಪಾತಿ ಹಾಕೋಣ ಅನ್ಕೊಂಡಿದ್ದೆ ಬಟ್ ಲೇಟ್ ಆಗಿ ಹೋಗಿದ್ದಕ್ಕೆ ಪಲಾವ್ ಹಾಕೊಟ್ಟೆ ಆಮೇಲೆ ಸ್ಕೂಲ್ ಇಂದ ಬಂದ್ಮೇಲೆ ಚಪಾತಿ ಮಾಡ್ಕೊಟ್ಟೆ ಚಪಾತಿ ಬೇಕಂದ್ರೆ ಚಪಾತಿ ಇಲ್ಲ ಅಂದ್ರೆ ಪೂರಿ ಬೇಕಾದವ್ರಿಗೆ ಪೂರಿ